ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಆಗಸ್ಟ್ 1, 2 ಮತ್ತು 3, 2018 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿ ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಫಿನ್ಲ್ಯಾಂಡ್ನಲ್ಲಿ ನಡೆಯುವ ಸಾವೋ ಗೇಮ್ಸ್ನ ಜಾವ್ಲಿನ್ ಥ್ರೋ ವಿಭಾಗದಲ್ಲಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡವರು ಯಾರು? ಉತ್ತರ, ಭಾರತದ ನೀರಜ್ ಚೋಪ್ರಾ. ನೀರಜ್ ರವರು 85.69 ಮೀಟರ್ನಷ್ಟು ಜಾವ್ಲಿನ್ ಅನ್ನು ಎಸೆಯುವುದರ ಮೂಲಕ ಚಿನ್ನವನ್ನು ತಮ್ಮದಾಗಿಸಿಕೊಂಡರು. ಏಷ್ಯಾದಲ್ಲಿ 90 ಮೀಟರ್ನಷ್ಟು ದೂರ ಜಾವ್ಲಿನ್ ಅನ್ನು ಎಸೆದವರು ಚಾವೋಸುನ್ ಚಂಗ್ರವರು ಮಾತ್ರ. ನಬಾರ್ಡ್ ಸಂಸ್ಥೆಯು ಯಾವ ರಾಜ್ಯದ ನೀರಿನ ಯೋಜನೆಗಾಗಿ 772 ಕೋಟಿ ರೂಪಾಯಿಗಳಷ್ಟು ಮಂಜೂರು ಮಾಡಿದೆ? ಉತ್ತರ, ಹರಿಯಾಣ. ನಬಾರ್ಡ್ನ ವಿಸ್ತೃತ ರೂಪ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ನಬಾರ್ಡ್ನ ಮುಖ್ಯಸ್ಥ ಹರ್ಷ್ ಕುಮಾರ್ ಬನ್ವಾಲ. ನಬಾರ್ಡ್ನ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಇದು ಸ್ಥಾಪಿತವಾಗಿದ್ದು ಜುಲೈ 12, 1982. 24ನೇ ರಾಜೀವ್ ಗಾಂಧಿ ಸದ್ಭಾವನಾ ಪ್ರಶಸ್ತಿಯು ಯಾರಿಗೆ ಲಭಿಸಿದೆ? ಉತ್ತರ, ಗೋಪಾಲಕೃಷ್ಣ ಗಾಂಧಿ. ಮೊಬೈಲ್ ತಿಹಾರ್ ಎಂಬ ಯೋಜನೆಯು ಯಾವ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ಬಂದಿದೆ? ಉತ್ತರ, ಛತ್ತೀಸ್ಗರ್. ಇದರ ಮುಖ್ಯಮಂತ್ರಿ ರಮನ್ ಸಿನ್ಹಾ ಮತ್ತು ಛತ್ತೀಸ್ಗರದ ರಾಜ್ಯಪಾಲರು ಬಾಲರಾಮ್ಜಿ ದಾಸ್ ಟಂಡನ್. ಜಗತ್ತಿನ ಮೊದಲ ಹಿಂದಿ ಮಾತನಾಡುವ ರೋಬೋಟ್ನ ಹೆಸರೇನು? ಉತ್ತರ, ರಶ್ಮಿ. ರಶ್ಮಿಯನ್ನು ರಾಂಚಿಯಲ್ಲಿ ನೆಲೆಸಿರುವ ರಂಜಿತ್ ಶ್ರೀವಾತ್ಸವ್ ಎಂಬ ಸಾಫ್ಟ್ವೇರ್ ಡೆವಲಪರ್ ಸೃಷ್ಟಿಸಿದ್ದಾರೆ. 2018ರ ಫಾರ್ಚೂನ್ 500ರ ಪಟ್ಟಿಯಲ್ಲಿ ಜಗತ್ತಿನ ಅತಿದೊಡ್ಡ ನಿಗಮಗಳಲ್ಲಿ ಮೊದಲನೇ ಸ್ಥಾನ ಪಡೆದಿರುವ ಕಂಪನಿ ಯಾವುದು? ಉತ್ತರ, ವಾಲ್ಮಾರ್ಟ್. ಇದು USAಯಲ್ಲಿ ಇದೆ. ಮಾರ್ಗನ್ ಸ್ಟ್ಯಾನ್ಲಿ ರಿಪೋರ್ಟ್ನ ಪ್ರಕಾರ 2018-19 ಸಾಲಿನ GDP ವೃದ್ಧಿ ದರವು ಎಷ್ಟಿರಲಿದೆ? ಉತ್ತರ, ಶೇಕಡ 7.5%. 2018ರ RBC ಕೆನಡಿಯನ್ ಓಪನ್ ಗಾಲ್ಫ್ನ ವಿಜೇತರು ಯಾರು? ಉತ್ತರ, ಡೆಸ್ಟಿನ್ ಜಾನ್ಸನ್. ಕೆನಡಾದ ರಾಜಧಾನಿ ಒಟೋವಾ ಮತ್ತು ಇದರ ಕರೆನ್ಸಿ ಡಾಲರ್. 2018ರ 6ನೇ ಹಂಗೇರಿಯನ್ Formula 1 ಗ್ರ್ಯಾಂಡ್ ಪ್ರಿಕ್ಸ್ನ ವಿಜೇತರು ಯಾರು? ಉತ್ತರ, ಮರ್ಸಿಡೀಸ್ನ ಲೇವಿಸ್ ಹ್ಯಾಮಿಲ್ಟನ್. ಜೈವಿಕ ಇಂಧನದ ನೀತಿಯನ್ನು ಜಾರಿಗೆ ತಂದ ಭಾರತದ ಮೊದಲ ರಾಜ್ಯ ಯಾವುದು? ಉತ್ತರ, ರಾಜಸ್ಥಾನ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.